ಎತ್ತಿನ ಕಮಾನ್ ಗಾಡಿ ಅಂದ್ರೆ ಫುಲ್ಲು ಈಗಿಂದ ಏನು ಬೆನ್ಸು ಅದು ಇದು ಯೂಸ್ ಮಾಡ್ತಾರಲ್ಲ ಆ ಟೈಪ್ ಇದು ನೋಡಿ ಎಷ್ಟು ದೊಡ್ಡದು ಬಿಸಿಕಲ್ಲು ಓ ಮರದ ಪಂತ ಇಲ್ಲೊಂದು ನೋಡಿ ಬಳಪುದ ಕಲ್ಲಿನ ಗಡಿಗೆ ಇದು ಕುವೆಂಪು ಅವರ ಮನೆ ಲೈಫ್ ಅಲ್ಲಿ ಒಂದ್ ಸರಿದಾದ್ರೂ ಇಂಥ ಮನೆ ಬಂದು ನೋಡ್ಬೇಕು ಎಲ್ಲರೂ 10 ರೂಪಾಯಿ ಟಿಕೆಟ್ ಅಷ್ಟೇ ಸರ್ ಅದು ಎಷ್ಟೊಂದು ವಿಷಯಗಳು ತಿಳ್ಕೊಂಡ್ವಿ ಅಂದ್ರೆ ನಾವು ಯಾವ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಎಲ್ಲೋದ್ರೂ ಅದರೊಳಗಿರೋ ಮಾಹಿತಿಗಳು ಸಿಗಕ್ ಚಾನ್ಸ್ ಇಲ್ಲ ಬೇಕಾದ್ರೆ ನಾನು ಏನ್ ಹೇಳಿದೀನಿ ಬಂದು ನಾನು ವಿಡಿಯೋ ನೋಡ್ಬಿಟ್ಟು ಅದ್ರೊಳಗೆ ಇಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೇ ಭಾವದೀಟಿ ಓ ಏನ್ ಸತೀಶ್ ಹಿರೇಗೌಡರು ಕುವೆಂಪು ಅವ್ರು ಬರೆದಿರ್ತಕ್ಕಂಥ ಸಾಂಗ್ನ ಬಿಟ್ಟು ಎಳಿತವ್ರೆ ಅಂತ ಅನ್ಕಂಡ್ರ ಬಂಧುಗಳೇ, ನಾನು ಶಿವಮೊಗ್ಗ ಟ್ರಿಪ್ನ ಪ್ಲ್ಯಾನ್ ಮಾಡಿದಾಗ ಪ್ರತಿಯೊಬ್ಬರು ನನ್ನನ್ನು ಕೇಳ್ತಿದ್ದಿದ್ದು ಗೌಡ್ರೆ ತೀರ್ಥಳ್ಳಿಗೆ ಯಾವಾಗ ಬರ್ತೀರಾ ಬರ್ತೀರಾ ಅಂತ ಕೊನೆಗೂ ನೋಡಿ ಬಂದೇ ಬಿಟ್ಟಿದ್ದೀನಿ. ಇಲ್ಲೊಂದು ಸರ್ಕಲಲ್ಲಿ ಇದ್ದೀನಿ, ಆ ಸರ್ಕಲಲ್ಲಿ ಕುವೆಂಪು ಅವ್ರ ಸ್ಟ್ಯಾಚು ಬೇರೆ ಹಾಕಿದ್ದಾರೆ. ತೀರ್ಥಳ್ಳಿ ಅಂದಿದ ತಕ್ಷಣ ಬಂಧುಗಳೇ ನನ್ನ ನೆನಪಾಗದೆ ಕುವೆಂಪು ಅವರು. ಕುವೆಂಪು ಅವರ ಊರು ಕುಪ್ಪಳ್ಳಿ ಅಂತ. ಕುಪ್ಪಳ್ಳಿ ತೀರ್ಥಳ್ಳಿಯಿಂದ 17 ಕಿಲೋಮೀಟರ್ ಆಗುತ್ತೆ. ಆ ರಸ್ತೆಯಲ್ಲಿ ಹೋಗುವಾಗ ಚಾಮರಾಜೇಂದ್ರ ಸೇತುವೆ ಅಂತ ಒಂದು ಸೇತುವೆ ಸಿಗುತ್ತೆ. ಇದು ಬಹಳ ಪುರಾತನ ಸೇತುವೆ. 1942ನೇ ಇಸ್ವಿನಲ್ಲಿ ಇನ್ನು ನಮಗೆ ಸ್ವತಂತ್ರನೇ ಸಿಕ್ಕಿರಲಿಲ್ಲ, ಅವಾಗಲೇ ಕಟ್ಟಿಸಿದ್ರು. ಈ ಸೇತುವೆ 600 ಅಡಿ ಉದ್ದ ಇದೆ. ಇದನ್ನ ಕಟ್ಟಿಸಕ್ಕೆ 2,05,000 ರೂಪಾಯಿ ಖರ್ಚಾಗಿರೋದು. ಇದನ್ನ ಕಟ್ಟಿಸಿದ್ದು 1942ನೇ ಇಸ್ವಿಲಿ ಕಟ್ಟಿಸಿದವರು ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರು. ಬಹಳ ಹಳೆ ಸೇತುವೆ. ಈ ಸೇತುವೆ ಮುಖಾಂತರನೇ ನಾವು ಕುಪ್ಪಳ್ಳಿಗೆ ಹೋಗ್ಬೇಕು. ಇಲ್ಲಿಂದ 17 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ ಜಾಗದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಟ್ರಾವೆಲ್ ಮಾಡುವಾಗ ಇಲ್ಲಿ ಮನೆಗಳು ನನಗೆ ಬಹಳ ಅದ್ಭುತವಾದಂತ ಫೀಲ್ ಕೊಡ್ತಾ ಇದ್ವು. ಈ ಡಬಲ್ ಹೌಸ್ ಅಂತ ಹೇಳ್ತಾರೆ ನೋಡಿ ಮೇಲ್ಗಡೆ ಅಂಚಿನ ಮನೆಗಳು. ಈ ಸ್ಥಳದ ಲುಕ್ ಅದೊಂದು ಮನೆಗಳು ಮಾತ್ರ ಅದ್ಭುತವಾಗಿ ಕಾಣುತ್ತೆ. ಕುವೆಂಪು ಅವ್ರ ಮನೆ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಕಟ್ಟಿರೋದು. ಏನೋ ಒಂಥರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಂತಾರಲ್ಲ ಆ ತರ ಮೆಮೊರೀಸ್. ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಆ ಮನೆಗಳು ನೋಡೋಕೆ ನನಗೆ ಬಹಳಷ್ಟು ಖುಷಿ ಆಗುತ್ತೆ. ಕುವೆಂಪು ಅವರ ಮನೆಗೆ ದಾರಿ. ಇದು ಕುವೆಂಪು ಅವರ ಸ್ಮಾರಕ ಅನ್ಸುತ್ತೆ. ಸ್ಮಾರಕ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸ್ಮಾರಕನೂ ಇದೆ ಇಲ್ಲೇ, ಮತ್ತು ಕುವೆಂಪು ಅವ್ರ ಸ್ಮಾರಕನೂ ಇಲ್ಲೇ ಇದೆ. ಅದಕ್ಕಿಂತ ಮುಂಚೆ ನಾವು ಹೋಗಿ ಬರೋಣ ಕುವೆಂಪು ಅವ್ರ ಮನೆಗೆ. 8 ಜ್ಞಾನಪೀಠ ಪ್ರಶಸ್ತಿ ಬರೀ ಕನ್ನಡ ಭಾಷೆ ಕವಿಗಳಿಗೆ ಬಿಟ್ಟರೆ ಇನ್ನೆಲ್ಲೂ ಬಂದಿಲ್ಲ. ಕುವೆಂಪು ಅವ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಒಂದೆರಡು ಮಾತನ್ನ ಹೇಳಲೇಬೇಕು. ಇವರು ರಾಷ್ಟ್ರ ಕವಿ ಅಂತಲೇ ಹೆಸರು ಪಡೆದವರು. ಅದನ್ನು ಬಿಡಿಸಿ ಹೇಳಿದ್ರೆ ಆ ಪದದಲ್ಲೇ ನಿಮಗೆ ಗೊತ್ತಾಗುತ್ತೆ, ರಾಷ್ಟ್ರಕ್ಕೆ ಕವಿ. ಈ ಕನ್ನಡ ಭಾಷೆ ಅನ್ನತಕ್ಕಂಥದ್ದು 2500 ವರ್ಷದ ಇತಿಹಾಸ ಇರತಕ್ಕಂಥ ಭಾಷೆ ನಮ್ಮದು. ಇನ್ನೂ ಹಿಂದೆ ಹೋದರೆ ಮಹಾಭಾರತದಲ್ಲಿ ಹನುಮಂತ ಕನ್ನಡ ಮಾತಾಡ್ತಿದ್ದ ಅನ್ನತಕ್ಕಂಥ ಪದಗಳನ್ನು ನಾನು ಕೇಳಿಸ್ಕೊಂಡಿರೋ ಪ್ರಕಾರ ಅದು ಇದೆ. ಅಷ್ಟು ಹಳೆ ಭಾಷೆ ಅಂತ ಹೇಳ್ತಾರೆ. ಈಗ ನಾವು ಇತ್ತೀಚೆಗೆ ಬಹಳಷ್ಟು ಭಾಷೆಗಳ ಏರಿಕೆ ಇವೆಲ್ಲ ಬಂದು ನಮ್ಮ ಕನ್ನಡ ಭಾಷೆನ ಒಂದು ಸ್ವಲ್ಪ ನಾವು ನಮ್ಮ ಮಕ್ಕಳಿಗೆ ಕಲಿಸೋದಾಗಲಿ, ಅದರ ವೈಶಿಷ್ಟ್ಯತೆ, ಅದರ ಸಿರಿತನ, ಅದರ ಹಿರಿಮೆಯನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ನಮ್ಮಲ್ಲಿ ಎಷ್ಟೋ ಕವಿಗಳು ಭಾಷೆಗೋಸ್ಕರ ಇಡೀ ಜೀವನವನ್ನೇ ಕಳೆದಿದ್ದಾರೆ. ನಮ್ಮಲ್ಲಿ ಲಕ್ಷಾಂತರ ಸಾವಿರಾರು ಪುಸ್ತಕಗಳು, ಜ್ಞಾನ ಭಂಡಾರಗಳು ಕೂಡ ಇದೆ. ಭಾಷೆಯ ಬಳಕೆಯಿಂದ ಮಾತ್ರ ಭಾಷೆಯ ಉಳಿವು ಸಾಧ್ಯ. ಇದಕ್ಕಾಗಿ ನಮ್ಮ ಕನ್ನಡ ಕವಿಗಳು ಅವರ ಜೀವನವನ್ನೇ ತೆಗೆದಿದ್ದಾರೆ. ನಾವು ಇಷ್ಟಾದರೂ ಮಾಡ್ಬೋದು, ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಬಳಕೆನಾದರೂ ಮಾಡ್ಬೋದು. ನಮ್ಮ ಮಕ್ಕಳಿಗೆ ಕನ್ನಡದ ಅಸ್ಮಿತೆಯನ್ನು ತಿಳಿಸತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ಬನ್ನಿ, ಈಗ ಕುಪ್ಪಳ್ಳಿ ಹತ್ರ ಬಂದಾಯಿತು. ಕುವೆಂಪು ಅವ್ರ ಮನೆ ಹತ್ರ ಇದ್ದೀನಿ. ಈಗ ಅದು ಮನೆಯಾಗಿ ಉಳಿದಿಲ್ಲ, ಸರ್ಕಾರ ಅದನ್ನು ವಹಿಸಿಕೊಂಡು ಈಗ ಅದನ್ನು ಮ್ಯೂಸಿಯಂ ಮಾಡಿದ್ದಾರೆ. ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಕುವೆಂಪು ಅಂದರೆ ಅದಕ್ಕೆ ಶಾರ್ಟ್ ಆಗಿ ಮಾಡಿರೋದು, ಎಲ್ಲರಿಗೂ ಅಷ್ಟು ಹೇಳಕ್ಕೆ ಬರಲ್ಲ ಅಂದ್ಬಿಟ್ಟು ಕುವೆಂಪು ಅವರ ಹೆಸರನ್ನು ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅನ್ನೋದನ್ನು ಶಾರ್ಟ್ ಆಗಿ ಕುವೆಂಪು ಅಂತ ಮಾಡಿದ್ದಾರೆ. ಹಾಂ, ಆಮೇಲೆ ಕುವೆಂಪು ಕುವೆಂಪು ಅಂತ ಯಾರು ಸರ್ ರಿಸರ್ಚ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರೋ ಹೆಸರಿಗೆ ಅರ್ಥ ಏನು ಅಂತ. ಈಗ ಸತೀಶ ಅಂದರೆ ಏನು? ಸತಿ ಈಶ, ಈಶನಿಗೆ ಸತಿ ಹೆಂಡತಿ ಅಂತ ನಾನು ಫೀಮೇಲ್ ಅನ್ಕೊಬಿಟ್ಟಿರೋ ಆಮೇಲೆ. ಹಾಂ, ಅದು ಹಂಗಂತ ಅರ್ಥ ಆ ಥರ ಬರುತ್ತೆ ಅದು. ಹಾಂ, ನಿಮ್ಮದು ಅಭಿಲಾಷ ಪ್ರೀತಿ ಆಸೆ ಅಂತನಾ? ಹ್ಞೂ ಹ್ಞೂ, ಹಂಗೆ ಎಲ್ಲ ಹೆಸ್ರಿಗೂ ಒಂದು ಅರ್ಥ ಇರುತ್ತೆ. ಈಗ ಹಂಗೆ ಕುವೆಂಪುದು ಅವ್ರದ್ದು ಹುಡುಕ್ತಾ ಹೋದರೆ ಅರ್ಥ ಸಿಗಲ್ಲ, ಯಾಕಂದರೆ ಅವರು ಶಾರ್ಟ್ ಮಾಡಾಕಿದ್ದಾರೆ. ಅದು ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅನ್ನೋದನ್ನು ಈಸಿಯಾಗಿ ಗೊತ್ತಾಗಲಿ ಅಂತ ಎಲ್ಲರಿಗೂ ಕುವೆಂಪು ಅಂತ ಮಾಡಿದ್ದಾರೆ. ಆ ಹೆಸರು ಕೇಳೋಕ್ಕೆ ಇಂಪಾಗಿದೆ, ಕುವೆಂಪು ಅನ್ನೋದು ಅಲ್ವಾ. ಇನ್ನು ಯಾಕೆ ಮಂಗ್ಯ ಅಂತಾರೆ ಹೇಳು? ಇಂಥ ಕೆಲಸ ಮಾಡ್ತಿರಲ್ಲ ಅದಕ್ಕೆ ನಿಮ್ಮನ್ನು ಮಂಗ ಅನ್ನೋದು. ನಾವು ನೋಡಿ ಬುದ್ಧಿವಂತರಾದವರು, ನಾವು ಮನುಷ್ಯರಾದು, ನೀವು ಮಂಗಗಳಾಗೋದ್ರಿ. ನೀವು ಕಪ್ಪಿ ಕೆಲಸ ಮಾಡ್ತಿದ್ದಾರೆ ಗ್ಲಾಸ್ ಮೇಲೆ ಕೂತ್ಕೊಂಡು, ನಚ್ಕೆಗಲ್ಲ ನಿಮಗೆ? ಓ ಓಹೋ, ಗುರ್ರಂತ ನಮ್ಮ ಏರಿಯಾ ಯಾಕೋ ಬಂದಿದ್ದೀಯಲ್ಲಿ ನನಗೆ ಎದುರಿಸ್ತೀಯ ಗುರ್ರ ಅಂತ ಇದೆ. ಆದರೂ ಮತ್ತೆ ನೀಟಾಗಿದ್ದಾವೆ ನೋಡಿ, ಎಷ್ಟು ನೀಟ್ ಆ್ಯಂಡ್ ಕ್ಲೀನ್. ದಿನ ಸ್ನಾನ ಮಾಡ್ತೀರಾ ನೀವು? ಹಾಂ, ಫುಲ್ ನೀಟಾಗಿದ್ದಾವಪ್ಪ. ಯಾವುದೋ ಒಂದು ಹೊರದೇಶದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾವುದು ಜಾಗದಲ್ಲಿ ಈ ಥರ ಕಲ್ಲುಗಳನ್ನ ನಿಲ್ಲಿಸಿದ್ದಾರೆ ಈ ಥರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಕಲ್ಲು, ಒಂಥರ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಅದು ಏನಾದರೂ ಅರ್ಥ ಇದೆಯಾ ಈ ಕಲ್ಲಿಗೆ ಏನಂತ ನನಗೆ ಗೊತ್ತಿಲ್ಲ.
ಸ್ಮಾರಕದ ಹತ್ರನು ಕುವೆಂಪು ಅವರು ಸ್ಮಾರಕಕ್ಕೆ ಹೋಗ್ತೀವಿ ನೆಕ್ಸ್ಟು. ಆ ಸ್ಮಾರಕದ ಹತ್ರನು ಈ ಥರ ಕಲ್ಗಳಿಟ್ಟಿದ್ದಾರೆ, ಅದ್ರ ಮೇಲೊಂದು ಈ ಥರ ಕಲ್ಲಿಟ್ಟು ಮೇಲೊಂದು ಕಲ್ಲಿಟ್ಟಿದ್ದಾರೆ, ಏನಾದ್ರು ಅರ್ಥ ಇರ್ಬೋದು ಅದಕ್ಕೆ. ನೋಡೋಣ, ಇನ್ ಕೇಸ್ ಮಾಹಿತಿ ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಇರತಕ್ಕಂಥ ಜಾಗ ಕುಪ್ಪಳ್ಳಿ, ಕುವೆಂಪು ಅವರು ಊರು ತೀರ್ಥಹಳ್ಳಿ ಅಲ್ಲ, ಕುಪ್ಪಳ್ಳಿ. ಇದು ಒಂದು ಹಳ್ಳಿ, ಕುಪ್ಪಳ್ಳಿ ಅನ್ನತಕ್ಕಂಥ ಒಂದು ಗ್ರಾಮದಿಂದ ಬಂದಂಥವರು. ಅವರು ಇವತ್ತು ರಾಷ್ಟ್ರಕವಿ ಆದರು ನೋಡಿ. ಅಬ್ಬಾ, ಅವ್ರ ಮನೆ ಈ ಜಾಗದಲ್ಲಿ, ಈ ಭಾಗದಲ್ಲಿ ತೀರ್ಥಹಳ್ಳಿ ಅಂತ ಭಾಗದಲ್ಲಿ ನೋಡಿದಾಗ ಡಬಲ್ ಮನೆಗಳು. ಇದು ತ್ರಿಬಲ್ ಇದೆ ನೋಡಿ, ಈ ಭಾಗ ಈ ಒಂದು ಎರಡು ಮೂರು ಕಡೆಕಲ್ಲು, ಇದು ರೋಣಗಲ್ಲ, ಇದು ರೋಣಗಲ್ಲು ಬತ್ತಾರಿ, ಅದು ಇದು ಕುಟ್ಲಿಕ್ಕೆ ಒನ್ಕೇಲ್ ಕುಟ್ಟಕ್ಕೆ ಅಕ್ಕಿ ಕುಟ್ಟಕ್ಕೆ. ಆ ಕಾಲದಲ್ಲಿ ಯಾವುದೇ ಜಿಮ್ ಮಾಡೋದು ಅದು ಇದು ಎಕ್ಸಸೈಸ್ ಇಲ್ಲ, ಇವೇ ಎಕ್ಸಸೈಸ್ಗಳು ಎಲ್ಲರಿಗೂ. ಇವನ್ ಮಾಡೇ ಮಾಡೇ ಅವ್ರಿಗೆ ಪ್ರತಿದಿನ ಫಿಟ್ ಆಗಿರ್ತಿದ್ರು. ದೇಹ ಕೂಡ ಈಗ ಫಿಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ದುಡ್ಡು ಕೊಟ್ಟು ಅದಕ್ಕೆ ಹೊರಗಡೆ ಹೋಗ್ತೀವಿ. ಹೇಗಿದೆ ನೋಡಿ, ಹಾಂ, ಕೆಲಸ ಈಸಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ನಾವು ದುಡ್ಡು ಕೊಟ್ಟು ಮಷಿನ್ ತಂದ್ವಿ. ಆ ಮಷಿನ್ ನಮ್ಮ ದೇಹನ ವೀಕ್ ಮಾಡ್ತು, ಮತ್ತೆ ನಮ್ಮ ದೇಹನ ಸ್ಟ್ರಾಂಗ್ ಬಲಿಷ್ಠ ಮಾಡ್ಕೊಳಕ್ಕೆ ಮತ್ತೆ ದುಡ್ಡು ಕೊಟ್ಟು ಜಿಮ್ಮಿಗೆ ಹೋದ್ವಿ. ಅದ್ರ ಬದಲು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಜಿಮ್ಮಿಗೆ ಹೋಗೋ ಅವಶ್ಯಕತೆನೇ ಇರ್ತಿರಲಿಲ್ಲ. ಹಂಗೆ ಶಾರ್ಟ್ಕಟ್ ಹೊಡ್ಕೋಕೆ ಹೋಗಿ ಲಾಂಗ್ ಡ್ರೈವ್ ಹೊಡ್ಕೊ ಬಂದು ಅಲ್ಲಿ ಸೇರ್ಕೊಂಡಾಗಾಯ್ತು ಮತ್ತೆ. ಇರಲಿ, ಬನ್ನಿ. ಆಹಾ ಹಾಂ, ಎಷ್ಟು ತಂಪು ಆಗ್ತಿದೆ ರೆಡ್ ಆಕ್ಸಿಡ್, ರೆಡ್ ಆಕ್ಸಿಡ್. ಹ್ಞೂ, ಟಿಕೆಟ್ ಪಡಿಬೇಕು. ಸೊ ಕ್ಯಾಮ್ರಾ ಅಲೋ ಇದೆಯಲ್ಲ, ಅಲೋ ಇಲ್ವಾ? 10 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊಬೇಕು ಇದಕ್ಕೆ. ಕ್ಷಮಿಸಿ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲಿ ಬಂತೆ, ಹಾಗಾಗಿ ಒಳಗಡೆ ನಾವು ಹೋಗಿ ಬಂದು ಯಾವ ಥರ ಇದೆ ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಇದು ಮ್ಯೂಸಿಯಮಿಂದ ಒಳಗಡೆ ಬಂದು ಈಗ ಪಕ್ಕದಲ್ಲೇ ಒಂದು ಎಡಗಡೆ ಒಂದು ಡೋರ್ ಇತ್ತು, ಈ ಕಡೆ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ಹಳೆಯ ಸ್ನಾನದ ಕೊಠಡಿ ಅಂತ ಇದೆ, ಅವ್ರದ್ದು ಏನು ಯೂಸ್ ಮಾಡ್ತಿದ್ರು ಅದು ಹಂಗೆ ಇಟ್ಟಿದ್ದಾರೆ. ಬನ್ನಿ, ಸ್ನಾನದ ಕೊಠಡಿ ಯಾವ ಥರ ಇತ್ತು ಅಂತ ನೋಡೋಣ. ಓಹೋ, ನೋಡಿದ್ರೆ ಒಳ್ಳೆ ಪೇಂಟಿಂಗ್, ಈ ಆ್ಯಂಗಲಿಂದ ನೋಡ್ತಾಯಿದ್ರೆ ಒಳ್ಳೆ ಪೇಂಟಿಂಗ್ ಕಂಡಂಗೆ ಕಾಣ್ತಾ ಇದೆ. ಹಾಂ, ಮಡಕೆ ತೂತಾಗಿ ಹೋಗಿದೆ ಯಾರೋ ಒಂದು ಇದು ಮಾಡಿ ಮಾಡಿ. ಓಕೆ, ಇದು ಒಲೆ, ಇಲ್ಲಿಂದ ತಗೊಂಡು ಅಲ್ಲಿ ಕುತ್ಕೊಂಡು ಸ್ನಾನ ಮಾಡೋದು, ಇದ್ರೊಳಗೆ ಕುತ್ಕೊಂಡು ಸ್ನಾನ ಮಾಡ್ತಿದ್ರು ಅನಿಸುತ್ತೆ. ಹೋಗ್ಬೋದು ಒಳಗೆ, ಆಮೇಲೆ ಅದ್ರ ಮೇಲೂ ಹೋಗ್ಬೋದು ಅನಿಸುತ್ತೆ, ನೋಡ್ಕೊಂಬರೋ ಬನ್ನಿ. ಮಾತ್ರ ಕುವೆಂಪು ಅವರು ಸಿಕ್ಕಾಪಟ್ಟೆ ರಿಚ್ ಅನಿಸುತ್ತೆ, ಏನಂತೀರಾ? ಎಂಥ ಮನೆ ಒಳಗಡೆ, ತೊಟ್ಟಿ ಮನೆ ಒಳಗಡೆ ಏನಿದೆ ಅದು ತೊಟ್ಟಿ ಮನೆ. ಅದನ್ನು ನೋಡಬೇಕು ಅಂದರೆ ನೀವು ಇಲ್ಲೇ ಬಂದು ನೋಡಬೇಕು, ನಮಗೆ ಅಲೋ ಇಲ್ಲ ಕ್ಯಾಮ್ರಾ ಒಳಗಡೆ ತಗೊಂಡೋಗೋಕ್ಕೆ. ಯಾಕೆಂದರೆ ರಾಷ್ಟ್ರಕವಿ ಕುವೆಂಪು ಅವ್ರದ್ದು, ಅದಕ್ಕೆ ಅವ್ರು ಏನು ರೂಲ್ಸ್ ಹಾಕಿದ್ರೆ ಅದನ್ನು ಜಸ್ಟ್ ಡೆಫಿನೆಟ್ಲಿ ಗೌರವಿಸ್ಬೇಕು. ನಾವು ಒಳಗಡೆ ಶೂಟ್ ಮಾಡಲ್ಲ. ನಾನು ಹೇಳಿದ್ದು ನಿಮಗೆ ಅಟ್ಲೀಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಳಗಡೆ ಏನೇನಿದೆ ಅಂತ. ಬಂದು ಇವ್ರು ಇಷ್ಟು ದೊಡ್ಡ ಮಟ್ಟದ ಲಕ್ಸುರಿ ಲೈಫ್ ಲೀಡ್ ಮಾಡಿದ್ದಾರೆ. ಎಂತೆಂಥ ಮೆಟೀರಿಯಲ್ ಇದೆ ಗೊತ್ತಾ? ಆಮೇಲೆ ನೋಡಿ, 3rd ಫ್ಲೋರಲ್ಲಿ ಅದೇನಿದೆ, ಕಂಪ್ಲೀಟಾಗಿ ಅವ್ರು ಬರೆದಿರೋಂಥ ಬುಕ್ಗಳು ಕೃತಿಗಳು ಇದ್ದಾವೆ. ಎಷ್ಟು ಲಕ್ಸುರಿ ಆಗಿದೆ ಅಂತ ಅಂದರೆ, ಯಾವ 5-star ಅಲ್ಲ ಯಾವ ಹೋಟ್ಲಲ್ಲೂ ಕೂಡ ಇಷ್ಟು ಲಕ್ಸುರಿ ಆಗಿ ಒಂದು ಆರ್ಕಿಟೆಕ್ಟಿಂಗ್ ಇರೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ನಾನು ನಿಜವಾಗ್ಲೂ ಏನು ಮನೆ ಅಂದರೆ ಸಿಂಪಲ್ ಮನೆ ಅಂದ್ಕೊಂಡಿದ್ದೆ. ಕುವೆಂಪು ಅವರು ಏನೆಲ್ಲ ಬಟ್ಟೆ ಯೂಸ್ ಮಾಡಿದರು, ಅವ್ರ ಮನೇಲಿ ಯಾವ್ಯಾವ ಪಾತ್ರೆಗಳು ಉಪಯೋಗಿಸ್ತಿದ್ರು, ಎಲ್ಲ ಕಂಚಿಂದು, ಯಾವುದೇ ಪ್ಲಾಸ್ಟಿಕ್ ಐಟಮ್ ಮಾತ್ರ ಒಂದು ಇಲ್ಲ, ಎಲ್ಲ ಅವರು ಯೂಸ್ ಮಾಡಿದ ಕೋಟು, ಅವ್ರ ಫೋನ್, ಎಲ್ಲ ಮರದ್ದೇ. ಮನೆ ತುಂಬ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಮನೆ ತುಂಬ ಆಲ್ಮೋಸ್ಟ್ 50-60% ಮರನೇ. ಹಾಂ, ಒಂದು ಸ್ವಲ್ಪ ಗೋಡೆಗಳು ಮಾತ್ರ ಮಣ್ಣಿಂದಾಗಿರೋದ್ರಿಂದ ಸೈಡಿಂದ ನೋಡಿದ್ರೆ ಗೋಡೆ ಈ ಶೇಪು ಅಂತ, ಸ್ಟ್ರೈಟ್ ಇರಲ್ಲ, ಹಿಂಗೆ ಮೇಲೆ ಹೋಗ್ತಾ ಹೋಗ್ತಾ ಚೂಪಾಗಿದೆ. ಯಾಕೆಂದರೆ ಮಣ್ಣಿನ ಗೋಡೆ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸಿಂಗ್ಗೋಸ್ಕರ ಆ ಥರ ಕಟ್ಟಿದ್ದಾರೆ ಅನಿಸುತ್ತೆ. ಈ ಥರ ಸ್ಲೋಪಾಗಿ ಹೋಗುತ್ತೆ ಹಿಂಗೆ ಗೋಡೆ ಹೋಗ್ಬಿಟ್ಟು ಮೇಲೆ ಕಡಿಮೆ ಕೆಳಗೆ ಬರ್ತಾ ಬಿಡೋ ಜಾಸ್ತಿ. ಒಂದು ವೃಕ್ಷಾರಕ್ಷಣೂ ಇತ್ತು ಅವ್ರ ಮನೇಲಿ, ಯಾರ್ಯಾರು ಈ ಮನೇಲಿ ಇದ್ದರು ಅನ್ನೋದಕ್ಕೆ ಒಂದು ವಂಶವೃಕ್ಷ ಇತ್ತು. ಮಂಜಪ್ಪ ಅನ್ನೋರು ಕುವೆಂಪು ಅವ್ರ ಅಜ್ಜ, ಅವರೇ ಕಟ್ಟಿಸಿದ್ರಂತೆ ಆ ಮನೇನ. ಮಾತ್ರ ಕುವೆಂಪು ಅವರು, ಪೂರ್ಣಚಂದ್ರ ತೇಜಸ್ವಿ ಅವರು ಒಳ್ಳೆ ಲೈಫ್ನ ಲೀಡ್ ಮಾಡಿದ್ದಾರೆ. ಆರಾಮಾಗಿ ಕುತ್ಕೊಂಡು ಓದೋಕ್ಕೆ ಒಂದು ಸ್ಪಾಟ್ ಇತ್ತು ಅವ್ರದ್ದು, ಅತಿ ಅದ್ಭುತವಾಗಿತ್ತು. ಮಾತ್ರ ಎಲ್ಲ ಪುಸ್ತಕಗಳು ಮತ್ತು ಫೋಟೋಗ್ರಫಿ ಮಾತ್ರ ತುಂಬ ಅದ್ಭುತವಾಗಿ ಒಂದು ಫೋಟೋಗ್ರಫಿ ಮಾಡಿದರು. ಯಾರು ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಬರಹನೂ ಬರೆದಿದ್ದಾರೆ ಅದ್ರ ಮೇಲೆ. ಇವ್ರಿಗೆ, ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಫೋಟೋಗ್ರಫಿ ಮೇಲೆ ಬಹಳ ಆಸಕ್ತಿ ಇತ್ತಂತೆ. ಆಮೇಲೆ 18 ರೂಪಾಯಿ ಕೊಟ್ಟು ಒಂದು ಕ್ಯಾಮ್ರಾ ತರಿಸಿದ್ರಂತೆ. ಇವ್ರು ಕ್ಯಾಮ್ರಾ ತಗೊಳ್ಳೋದ್ರೊಳಗೆ ಕುವೆಂಪು ಅವರು ಆಲ್ರೆಡಿ ಏಜ್ ಆಗೋಗ್ಬಿಟ್ಟಿತ್ತಂತೆ. ಆದರೂ ಕೂಡ ರೀಲ್ ಕ್ಯಾಮ್ರಾ, ಅದು ಇದು ಬರುತ್ತಲ್ಲ ನೆಗೆಟಿವ್ ಬಂದು ವಾಶ್ ಮಾಡೋದು, ಆ ಥರ ಕ್ಯಾಮ್ರಾಗಳು, ಅದರಲ್ಲೇ ಬೇಕಾದಷ್ಟು ಸುಮಾರು ಬಹಳಷ್ಟು ಫೋಟೋ ತೆಗೆದು ಇಟ್ಕೊಂಡಿದ್ರಂತೆ. ಎಷ್ಟೋ ನೆಗೆಟಿವ್ಗಳು ಯೂಸ್ ಸರಿಯಾಗಿ ಒಳ್ಳೆ ಕಂಡೀಷನಲ್ಲಿ ಇಡದೇ ಹಾಳಾಗೋಯ್ತಂತೆ. ಬಟ್ ಫೋಟೋಗ್ರಫಿ ಮಾತ್ರ ಅದ್ಭುತವಾಗಿದೆ ಬಂಧುಗಳೇ. ಇವರು ಪೂರ್ಣಚಂದ್ರ ತೇಜಸ್ವಿ ಅವರು ತೆಗೆದಿರೋದು. ಏನು ಲೈಟಿಂಗ್ ಟೆಕ್ನಿಕ್, ಈಗಿನ ಎಂಥ ಡಿಜಿಟಲ್ ಕ್ಯಾಮ್ರಾ ಬಂದರೂ ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಆ ಫೋಟೋ ಎಫೆಕ್ಟ್ ಇದೆಯಲ್ಲ, ಅಷ್ಟು ಅದ್ಭುತವಾಗಿ ಕುವೆಂಪು ಅವ್ರ ಕೈಗಳನ್ನ ಎಳೆ ಎಳೆಯಾಗಿ, ಅವರು ನರಗಳು, ಆ ಚರ್ಮದ ಟೆಕ್ಸ್ಚರು, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಫೋಟೋ ತೆಗೆದಿರತಕ್ಕಂಥ ಫೋಟೋಗ್ರಫಿನ ಪೂರ್ಣಚಂದ್ರ ತೇಜಸ್ವಿ ಅವರು ತೆಗೆದಿರೋ ಫೋಟೋಸನ್ನು ಕಂಪ್ಲೀಟಾಗಿ ಒಂದು ರೂಮ್ನೇ ನೋಡ್ಬೋದು. ಈ ಮನೆ ಒಳಗೆ ಹೋದರೆ ಯಾವ ಮೌಲ್ಯಕ್ಕೆ ಹೋಗಿ ಎಲ್ಲಿಂದ ಬಂದ್ವಿ ಅಂತಲೇ ಗೊತ್ತಾಗಲ್ಲ. ಮಾತ್ರ ಅರಮನೆ, ಇದು ಬರೀ ಮನೆ ಅಲ್ಲ, ಇದು ಅರಮನೆ. ಅರಮನೆಯೂ ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಡೌಟು. ಅಷ್ಟು ಚೆನ್ನಾಗಿತ್ತು ಒಳಗಡೆ ಮಾತ್ರ.
ತುಂಬ ಖುಷಿಯಾಯಿತು. ಇದನ್ನು ಲೈಫಲ್ಲಿ ಒಂದು ಸರಿನಾದರೂ ಒಬ್ಬರು ಮನೆ ಪ್ರಿಯರು ಇಂಟೀರಿಯರ್ ಮನೆ ನೋಡೋಕ್ಕೆ ಇಷ್ಟಪಡ್ತೀರಲ್ಲ ಹೆಣ್ಣುಮಕ್ಕಳು ಮಾತ್ರ ಇಂಥ ಒಂದು ತೊಟ್ಟಿ ಮನೆ ಮಾತ್ರ ಒಳಗಡೆ ಸೆಂಟ್ರಲ್ಲಿ ಒಂದು ತುಳಸಿ ಕಲ್ಲಿದೆ. ನಾನು ಹೇಳಿರೋದು ನಿಮಗೆ ಬರೀ ಮೇ ಬಿ ಒಂದು 3-4% ಅಷ್ಟೇ. ತುಂಬ ನೋಡ್ಕೊಂಬಂದೆ ಇಲ್ಲಿ ಬಂದಮೇಲೆ ಎಲ್ಲ ನೆನಪು ಬರ್ತಾ ಇಲ್ಲ ಯಾವ್ಯಾವುದು ಅಂತ. ಮೆಮರಿಲಿ ಒಮ್ಮೊಮ್ಮೆ ಯಾವಾಗಲೂ ಕೂತಿದ್ದಾಗ ನೆನಪು ಬರ್ತಾ ಇರುತ್ತೆ. ಎಲ್ಲ ವುಡನ್ ವರ್ಕ್ ಬಂದುಗಳೇ ಆದಷ್ಟು ಚೆನ್ನಾಗಿದೆ ಮಾತ್ರ ಒಳಗಡೆ ನೋಡೋದಕ್ಕೆ. ತುಂಬ ಖುಷಿ ಆಯಿತು ಮಾತ್ರ ಈ ಭಾಗಕ್ಕೆ ಬಂದು. ಇಲ್ಲಿ ನೋಡ್ಬೋದು ಇದೆಲ್ಲ ಅವ್ರದೇ ತೋಟ ಅಂತೆ. ಸರ್ಕಾರ ಈ ಮನೇನ ವಹಿಸ್ಕೊಂಡಿದ್ದು 1997 ಬಟ್ ಆಮೇಲೆ ಮ್ಯೂಸಿಯಂ ಮಾಡಿದ್ದು 2001. ಅವ್ರು ಇಟ್ಕೊಂಡಿದ್ದು ಮನೆ ಇಷ್ಟು ಸುಂದರವಾಗಿರಲಿಲ್ಲ. ಸರ್ಕಾರ ಇದನ್ನು ರೀಬಿಲ್ಡ್ ಮಾಡಿದೆ ಕೆಲವೊಂದು ಜಾಗದಲ್ಲಿ ನೋಡಿ. ಈ ಡೋರ್ಸ್ ಗಿರ್ಸ್ ಎಲ್ಲ ಏನಿದೆ ಅವ್ರದ್ದು ಹಳೇದು ಒಳಗಡೆ ತೆಗೆದು ಇಟ್ಟಿದ್ದಾರೆ ಅದು. ಆ್ಯಕ್ಚುಲಿ ಈ ಹಳೆ ಡೋರ್ಗಳನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಈ ಸರ್ಕಾರ ಅದನ್ನು ಸ್ವಲ್ಪ ಪಾಲಿಷಿಂಗ್ ಗ್ಲೀಷಿಂಗ್ ಎಲ್ಲ ಮಾಡಿಬಿಟ್ಟು ಈ ಕಂಡೀಷನಲ್ಲಿ ಇಟ್ಟಿದೆ. ಕಂಪ್ಲೀಟಾಗಿ ಅವ್ರದೇ ಮನೆ ಈ ಶೇಪಲ್ಲಿ ಇತ್ತು ಅಂತಲ್ಲ. ಹಳೆ ಫೋಟೋಸ್ಗಳಿದೆ ಹಳೆ ಮನೆ ಹೆಂಗಿತ್ತು ಹಾಗೆ ಹೇಗೆ ಅಂತ. ಇವೆಲ್ಲ ಲಾನ್ ಗೀನು ಇವೆಲ್ಲ ಅವ್ರು ಮಾಡಿದ್ದಲ್ಲ, ಈಗ ಸರ್ಕಾರ ಇದನ್ನು ವಹಿಸ್ಕೊಂಡ ಮೇಲೆ ಮಾಡಿರತಕ್ಕಂಥದ್ದು. ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಸರ್ಕಾರ ಮಾಡಿದೆ ಇದನ್ನು. ಸಖತ್ತಾಗಿದೆ ಮಾತ್ರ. ಹಳ್ಳೀಲಿ ಒಂದು ತೊಟ್ಟಿ ಮನೆ ಮಾಡ್ತೀವಿ ಅಂದರೆ ಈಗಿನ ಇದರಲ್ಲಿ ಹಬ್ಬಬ್ಬ ಅಂದರೆ ನನಗನ್ಸಿದ ಪ್ರಕಾರ ಒಂದು ಕಡಿಮೆ ಅಂದರೂ ನನಗೆ ಒಂದು 50 crore 50-60 crore ಬೇಕಾಗ್ಬೋದು ನನ್ನ ಪ್ರಕಾರ. ಈ ಥರ ಮನೆ ಅಷ್ಟು ಬೆಲೆ ಬಾಳ್ಬೋದು ಈಗಿನ ಇದರಲ್ಲಿ. ಮೇ ಬಿ ನಾನು ಹೇಳ್ತಿರೋದು ಕಡಿಮೆ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಆಯಿತಾ, ಅದು ಬಿಟ್ಟರೆ ಒಂದು ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಪಕ್ಕದಲ್ಲಿ ಚಿಕ್ಕದಾದಂಥ ಒಂದು ಮ್ಯೂಸಿಯಂ ಇದೆ. ಇದು ಒಂದು ಇದಕ್ಕೆ ಅಟ್ಲೀಸ್ಟ್ ನಾನು ಕ್ಯಾಮ್ರಾ ಹಿಡಿಯೋದಕ್ಕೆ ಒಂದು ಅನುಕೂಲ ಆಗೋ ರೀತಿ ಒಂದು ಚಿಕ್ಕದಾದಂಥ ಒಂದು ಕೃಷಿ ಸಲಕರಣೆಗಳನ್ನು ಇಲ್ಲಿಟ್ಟಿದ್ದಾರೆ. ಇದೇ ಥರ ಒಳಗಡೆ ಹೋದರೆ ಕುವೆಂಪು ಅವ್ರದ್ದು ಪ್ರತಿ ಒಂದು ಅವ್ರು ಯೂಸ್ ಮಾಡಿದ ಬಟ್ಟೆ, ಚೇರು, ಅವರು ಯೂಸ್ ಮಾಡಿದ ಟವಲ್ಲು, ಈವನ್ ಕ್ಯಾಟ್ರಪಿಲ್ಲು, ಆಮೇಲೆ ಹಿಂಗೆ ಹೊಡಿತಾರಲ್ಲ ಕಲ್ಲಲ್ಲಿ ಅದು, ಆಮೇಲೆ ಗಡಿಯಾರ, ಹಳೆ ಫೋನ್ಗಳು, ಎಲ್ಲ ಅವ್ರ ಮನೆ ಅಡುಗೆ ಸಾಮಾನುಗಳು ಮಾತ್ರ ತುಂಬಾ ರಿಚ್ ಆಗಿದೆ ಬಿಡಿ. ಅಯ್ಯೋ, ನಾನು ಸಿನಿಮಾಗಳಲ್ಲೂ ನಾನು ಇಷ್ಟು ರಿಚ್ ಆಗಿರೋಂಥ ಮೆಟೀರಿಯಲ್ಗಳನ್ನ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ. ನಾನು ಯಾವುದೋ ಸಿನಿಮಾ ಶೂಟಿಂಗಲ್ಲಿ ಸ್ಪಾಟಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು ಒಳಗೆ. ಒಂದು ನೋಡ್ಬೋದಲ್ಲ ಹಳೇ ತೊಟ್ಟಿ ಮನೆಗಳು, ದೊಡ್ಡ ಶ್ರೀಮಂತರಿರ್ತಾರೆ, ತೊಟ್ಟಿ ಮನೆ ಹಿಂಗಿರುತ್ತೆ, ಆ ಥರ ಫೀಲಿಂಗ್ ಇತ್ತು. ಹಾಂ ನೋಡಿ, ಇದೊಂದು ಸಿಂಪಲ್ ಟಚ್ ಅಷ್ಟೇ. ಇಲ್ಲಿ ಏನು ಒಳಗಡೆ ಇರೋ ಅಷ್ಟು ಏನು ಐಟಮ್ ಇಲ್ಲ, ಬಟ್ ಇದೇ ಥರ ಒಳಗಡೆ ಏನು ಹಳೇ ವಸ್ತುಗಳಿದೆ ಅದನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ. ಇದೇ ಥರದ್ದು ನೋಡ್ಬೋದು ಎಲ್ಲ ಮರದ ವಸ್ತುಗಳು. ಹೀಗೆ ಬಾರ್ಕೋಲು ಎಲ್ಲನೂ ಹೆಸರು ಕೂಡ ಹಾಕಿದ್ದಾರೆ ಪ್ರತಿಯೊಂದನ್ನು. ಭತ್ತ ತುಂಬಿಡೋಕ್ಕೆ ಉಪಯೋಗಿಸ್ತಿದ್ದಂಥ ಖನಿಜ ಪಣತ ಭತ್ತ ತುಂಬದ ಭತ್ತ ಕಟ್ಟೋದು. ಆಮೇಲೆ ಮರ ಇದು ಫಸ್ಟ್. ಓ ಹೌದಾ, ಫಸ್ಟ್ ಇದು. ಆಮೇಲೆ ನಾವು ಉಳ್ಕಪ್ಪದಲ್ಲಿ ಇದ್ದಾಗ ಈ ತರದ ಇತ್ತು ಎರಡು ಇದು. ಬಟ್ ಈಗ ಆಮೇಲೆ ಲೇಟೆಸ್ಟ್ ಆಗಿ ಬಂದಿದ್ದು ಇದು. ಈ ತರ ಪಣತ ಮಾಡ್ಕೊಂಡು ಒಂದ್ ಮರ, ಅದ್ರ ಬಗ್ಗೆ ಮಧ್ಯ ಗೋಡೆಗಳಿವೆಲ್ಲ ವೈಟ್. ಓ ಮರದ ಪಣತ ಇಲ್ಲೊಂದು ನೋಡಿ. ಬಳಪದ ಕಲ್ಲಿನ ಗಡಿಗೆ. ಮನೆ ಒಳಗೆ ನೋಡಿದ್ದು ಅತಿ ಅದ್ಭುತ ಅದು. ಇಲ್ಲಿ ಇಷ್ಟನ್ನೇ ನಿಮ್ಗೆ ಖುಷಿ ಆಗಿರುತ್ತೆ. ಬಟ್ ಮನೆ ಒಳಗೆ ಮದುವೆ ಹೋಗ್ಲಿಕ್ಕೆ ಹಿಂದೆ ವೆಹಿಕಲ್ ಇರಲಿಲ್ಲ, ಮದುವೆ ಗಾಡಿ, ಎತ್ತಿನ ಕಮಾನ್ ಗಾಡಿ. ಹಾಗಾದ್ರೆ ಫುಲ್ಲು ಈಗಿಂದ ಏನು ಬೆನ್ಸು ಅದು ಇದು ಯೂಸ್ ಮಾಡ್ತಾರಲ್ಲ ಆ ಟೈಪ್ ಇದು. ಮೊದ್ಮಕ್ಕಳೆಲ್ಲ ಕುತ್ಕೊಂಡು ಆ ಟೈಪ್ ಇದು. ಆ ಕಾಲದಲ್ಲಿ ನೋಡಿ ಎಂತ ಎತ್ತಿನ ಗಾಡಿ ಇದು ನೋಡಿ, ಎಷ್ಟು ದೊಡ್ಡದ ಬಿಸಿಕಲ್. ಜಾನುವಾರಿ ಇದು ಕುವೆಂಪು ಅವರ ಮನೆ. ಲೈಫಲ್ಲಿ ಒಂದ್ಸರಿನಾದ್ರೂ ಇಂಥ ಮನೆ ಬಂದು ನೋಡ್ಬೇಕು ಎಲ್ಲರೂ. 10 rupees ಟಿಕೆಟ್ ಅಷ್ಟೇ ನಾವು ಕೊಟ್ಟಿದ್ದು. 10 rupees ಟಿಕೆಟಿಗೆ ಅವ್ರದ್ದು ಒಳಗಡೆ ಇರ್ತಾರೆ. ಅದು ಎಷ್ಟೊಂದು ಒಂದು ವಿಷಯಗಳು ತಿಳ್ಕೊಂಡ್ವಿ ಅಂದರೆ ಅತಿ ಅದ್ಭುತ. ನಾವು ಯಾವ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರು ಎಲ್ಲೋದ್ರೂ ಅದರೊಳಗಿರೋ ಮಾಹಿತಿಗಳು ಸಿಗೋಕ್ಕೆ ಚಾನ್ಸೇ ಇಲ್ಲ. ಬೇಕಾದ್ರೆ ನಾನು ಏನು ಹೇಳಿದ್ದೀನಿ ಬಂದು ನಾನು ವೀಡಿಯೋ ನೋಡಿಬಿಟ್ಟು ಅದರೊಳಗೆ ಇಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಂ ಓಕೆ ಬಂಧುಗಳೇ, ಈಗಂತ ಹೇಳ್ತಾ ಇವತ್ತಿನ ಕುವೆಂಪು ಅವರ ಮನೆ ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಈ ವೀಡಿಯೋ ಆಲ್ರೆಡಿ ದೊಡ್ಡದಾಗಿದೆ, ಹಾಗಾಗಿ ಅವ್ರ ಸ್ಮಾರಕದ ವೀಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ. ಈಗಂತ ಹೇಳ್ತಾ ಇವತ್ತಿನ ಈ ವೀಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.